ಸರ್, ನಾವು ಬಂದು ನಮ್ಮ ಕೂಲಿಪುರ ಗ್ರಾಮದಲ್ಲಿ ಲೇಡೀಸ್ ಅವರೆಲ್ಲ ಸೇರಿ ಮಹಿಳಾ ನಾಟಕ ಮಂಡಳಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕನ ಅಭಿನಯಿಸಿದ್ದೇವೆ. ಅಭಿನಯ ಮಾಡಿದ್ದು ಆಯ್ತು. ಅಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 4-5 ಸಾವಿರ ಜನದಷ್ಟು ಸೇರಿ ತುಂಬಾ ಅಂದ್ರೆ ಚೆನ್ನಾಗಿ ಮೂಡ್ ಬಂತು. ಅದಕ್ಕೆ ಕಾರಣ ಬಂದು ನಮ್ ಗಂಗರಾಜ್ ಸರ್, ಅವರೇ ನಮ್ಗೆ ಗುರುಗಳು. ಅಲ್ಲಿ ನಾವು ಆಡಿದ್ದು ಇದನ್ನ ನೋಡಿ ನಮ್ನ ಇಲ್ಲಿ ಬಂದು ನೀವೊಂದು ಪ್ರೋಗ್ರಾಮ್ ಕೊಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ನಾವು ಇಲ್ಲೂ ಬಂದು ಒಂದು ಪ್ರೋಗ್ರಾಮ್ ಕೊಟ್ವಿ. ನಮ್ಗೆ ಅದಕ್ಕೋಸ್ಕರ ಇದೆಲ್ಲ ನಮ್ದು ಟೀಮ್ ಬಂದು ಎಲ್ರಿಗೂ ನಮ್ಗೆ ಈ ಪ್ರಶಸ್ತಿ ಪತ್ರನ ತುಂಬಾ ಖುಷಿ ಅನಿಸ್ತಿದೆ. ನಾವು ಏನು ಅಲ್ಲಿ ಆಡಿದ್ವಿ, ಅಲ್ಲಿಗೆ ಅಷ್ಟೇ ಅನ್ಕೊಂಡು ಸುಮ್ನೆ ಇದ್ವಿ. ಇಲ್ಲಿಗೆ ಇನ್ವೈಟ್ ಮಾಡಿದ್ರು, ಇಲ್ಲಿ ಎಷ್ಟೋ ಜನ ಅಂದ್ರು ಮುಂದೆ ಆಡಿದ್ವಿ, ಅದು ಹೇಳ್ಕೊಳಕ್ ಆಗ್ತಿಲ್ಲ. ತುಂಬಾ ಖುಷಿ ಅಂದ್ರೆ ಖುಷಿ ಅನಿಸ್ತು. ಮಕ್ಕಳು ನಾಟಕ ಆಡ್ತಾರ ಅನ್ನೋ ಒಂದ್ ಎಲ್ಲೋ ಒಂದ್ ಕಡೆ ಪುರುಷರು ಅಂದ್ರೆ ಎಲ್ಲಾರ ಬಗ್ಗೆ ಹೇಳಲ್ಲ, ಕೆಲವ್ರಿಗೆ ಹೆಂಗ್ ಆಡ್ಬೋದು ಇವರು ಅನ್ನೋ ಒಂದು ಕುತೂಹಲ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಆಡ್ತಾ ಇದಾರಲ್ಲ ಅಂತ ಇನ್ನು ಕೆಲವು ಕಡೆ ನೋಡ್ಬೇಕು, ಎನ್ಕರೇಜ್ಮೆಂಟ್ ಮಾಡ್ಬೇಕು ಅಂತ ಹಲವಾರು ಕಲಾವಿದರಿಗೆ ಒಂದು ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ, ಬರ್ಬೇಕು ನೋಡ್ಬೇಕು ಅಂತ ಹೇಳಿ. ಹಾಗಾಗಿ ಎಲ್ಲಾ ತರದ ಜನಗಳು ಸೇರಿದಾಗ ಆ ಒಂದು ಅಭಿನಯ ಮಾಡೋದಕ್ಕೂ ಮತ್ತೆ ನಾಟಕಕ್ಕೂ ಕೂಡ ಒಂದು ಸಕ್ಸಸ್ ಆಗುತ್ತೆ. ರಂಗಭೂಮಿ ಕಲೆನೇ ಬರೀ ಪುರುಷರಿಗಷ್ಟೇ ಸೀಮಿತ ಮಾಡಿದ್ರು. ನಮ್ಮ ಹೆಣ್ಮಕ್ಳಿಗೆ ಅವಕಾಶಗಳು ಕಡಿಮೆ ಇದ್ದಿದ್ರಿಂದ ತುಂಬಾ ವರ್ಷಗಳಿಂದ ಅಭಿನಯ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ನೆಲಮಂಗಲದಲ್ಲಿ ನಾವೊಂದು 2016 ಅಲ್ಲಿ ಪೌರಾಣಿಕ ನಾಟಕ ಸ್ಟಾರ್ಟ್ ಮಾಡಿದ್ಮೇಲೆ ಹಲವಾರು ಹೋಬಳಿ ಮಟ್ಟದಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಇವತ್ತು ನಾಟಕ ಆಡ್ತಾ ಇದ್ದಾರೆ. ನಿಜಕ್ಕೂ ಪುರುಷರಿಗೆ ಸೀಮಿತವಾದಂತ ಈ ಗಂಡು ಕಲೆ ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲದೆ ಇವತ್ತು ಅಭಿನಯ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಕೂಡ ಹೆಣ್ಮಕ್ಳಿಂದ ಎಲ್ಲ ಸಾಧ್ಯ ಇದೆ. ಆದ್ರೆ ಅವಕಾಶನೇ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡದೇ ಇದ್ದಾಗ ನಾವು ಕೂಡ ತಯಾರಾಗಿ ನಿಂತ್ಕೋಬೇಕು ಎಲ್ಲ ಅವಕಾಶಗಳ ಕಿತ್ಕೊಳ್ಳೋದಿಕ್ಕೆ. ಯಾಕಂದ್ರೆ ಹೆಣ್ಮಕ್ಳು ಬಹಳ ಸೂಕ್ಷ್ಮ ಸ್ವಭಾವದವರು, ಅವರನ್ನ ರಂಗ ತಾಲೀಮಲ್ಲಿ ತೊಡಗಿಸ್ಕೊಂಡು ಅವರಿಗೆ ಪ್ರಾಕ್ಟೀಸ್ ಕೊಟ್ಟು ಅವರನ್ನ ತಯಾರು ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನನಗೂ ಕಷ್ಟ ಅನ್ನಿಸ್ತು. ನಂತರ ಅವ್ರ ಸ್ಪಂದನೆ ನೋಡಿ ನನಗೆ ಭಾಳ ಖುಷಿಯಾಯಿತು. ಹಂಗೆ ಸಹಕಾರ ನೀಡಿದ್ರು, ಮತ್ತು ಹಾಡುಗಾರಿಕೆಯಿಂದ ಇರ್ಬೋದು ಅಭಿನಯ ಇರ್ಬೋದು ಭಾಳ ಅತ್ಯುತ್ತಮವಾಗಿ ನಡೆಸ್ಕೊಟ್ರು. ನನಗೆ ಏನೋ ಪ್ರಾಕ್ಟೀಸ್ ಮಾಡಿದ್ದು ನನಗೆ ಆಯಾಸ ಅನ್ನಿಸ್ಲಿಲ್ಲ, ಭಾಳ ಖುಷಿಯಾಯಿತು. ಇನ್ನೂ ಇಂಥ ಹೆಚ್ಚಿನ ತಂಡಗಳು ಸಿಕ್ಕಿದ್ರೆ ಖಂಡಿತ ತಾಲೂಕಿನಾದ್ಯಂತ ಇಂಥ ಕಲೆನ ಉತ್ತೇಜಿಸಿ ಅದನ್ನು ಪೋಷಿಸಿ ಬೆಳೆಸಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಈ ಸುಂದರ ಪೌರಾಣಿಕ ನಾಟಕವನ್ನು ಸುಮಾರು 5,000-6,000 ಜನ ವೀಕ್ಷಣೆ ಮಾಡುವಂಥ ಒಂದು ಕಾಲ ಕೂಡಿ ಬಂದು ಎಲ್ಲರೂ ಅತ್ಯುತ್ತಮವಾದ ಅಭಿನಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಮುಖ್ಯವಾಗಿ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಒಂದು ಹಳ್ಳಿ ಮಟ್ಟದ ಹಳ್ಳಿ ಮೇಯಿಸ್ತಿದ್ದೆ, ಈಗ ತಾಲೂಕು ಗುರುತಿಸುವಂಥ ಮಾಸ್ಟರ್ನ ನನ್ನ ನಮ್ಮ ಎಲ್ಲ ಮಹಿಳಾ ಮಣಿಗಳು ನನ್ನ ತಾಲೂಕು ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೀನಿ. ಹೇ
Thank you.